ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಾನೆಂದೂ ಮಾತಾಡೂ ಇಲ್ಲ, ಅವರು ನನ್ನನ್ನು ಏನೂ ಕೇಳಿಲ್ಲ. ಇವಾಗಷ್ಟೇ ನಾನು ಆ ಕ್ಲಿಪ್ಪಿಂಗ್ನ ನೋಡಿದೆ, ನೀವು ಈ ಪ್ರಶ್ನೆ ಕೇಳಬೇಕಾದ್ರೆ ಅವ್ರು ಏನು ಹೇಳಿರೋದು ಅಂತ. ಫಸ್ಟ್ ಟೈಮ್ ಲೈಫಲ್ಲಿ ಒಬ್ಬರನ್ನ ಟಿಕೆಟ್ ನನಗೆ ಕೊಡಿ ಮಂಡ್ಯದಿಂದ ಅಂತ ಕೇಳಿದ್ದು ಕಾಂಗ್ರೆಸ್ ಪಕ್ಷನ, ನಾನು ಬೇರೆ ಪಕ್ಷಕ್ಕೆಲ್ಲೂ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾನು ಕೇಳಿದ್ದು ಕಾಂಗ್ರೆಸ್ ಪಕ್ಷವನ್ನು ಮಾತ್ರ, ಯಾಕೆಂದರೆ ಆ ಒಂದು ಲಾಯಲ್ಟಿ ನನ್ನಲ್ಲಿತ್ತು, ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಂತ. ಆ ಟೈಮಲ್ಲಿ ನನ್ನ ಡಿಸ್ಕರೇಜ್ ಮಾಡಿರೋದೇ ಡಿ ಕೆ ಶಿವಕುಮಾರ್ ಅವರು. ಈ ಮಾತನ್ನು ನೀವು ಅವ್ರನ್ನ ಕೇಳ್ಬೋದು, ಓಪನ್ ಆಗಿ ಅವರು ಒಪ್ಕೊಳ್ಳೇಬೇಕು ಈ ಮಾತನ್ನು. ನಾನು ಈ ರೀತಿ ನೀವು ಗೆದ್ದರೆ ನಮ್ಮ ಪಾರ್ಟಿ ಇಮಿಡಿಯೇಟ್ಲಿ ಸೇರ್ಕೊಂಬಿಡಬೇಕು ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಹಾಕ್ತೀವಿ ಅನ್ನೋಂಥ ಮಾತು ಬಿ ಜೆ ಪಿ ಪಕ್ಷ ಯಾವತ್ತೂ ನನಗೆ ಹಾಕಿಲ್ಲ, ಈವರೆಗೂ ಹಾಕಿಲ್ಲ, ಈವರೆಗೂ. ಇದು ಆ ಚಾಮುಂಡಿ ತಾಯಿ ಮೇಲೆ ಸತ್ಯ ಇದು. ಯಾಕೆ ಅಂತಂದರೆ ನನ್ನ ಉದ್ದೇಶ ಏನು ಅಂತಂದರೆ, ನನ್ನ ಎಲ್ಲಿಂದಾನೋ ಕರ್ಕೊಂಬಂದು ಒಂದು ಇಂಡಿಪೆಂಡೆಂಟಾಗಿ ಒಂದು ಐತಿಹಾಸಿಕ ರೀತಿಯಲ್ಲಿ ಗೆಲ್ಲಿಸಿದ್ದ ನನ್ನ ಜನ, ಅವ್ರಿಗೆ ನನ್ನ ಋಣ ತೀರಿಸ್ಕೋಬೇಕಾಗಿರೋ ಜವಾಬ್ದಾರಿ ನನ್ನಲ್ಲೇ ಇದೆ. ಎರಡು ಪಕ್ಷಗಳು ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ಅವ್ರ ಪಕ್ಷ ಜಾಯ್ನ್ ಆಗೋಕ್ಕೆ ಈ ಒಂದು ಮೂರು ವರ್ಷದಲ್ಲಿ ಅನ್ನೋದು ನಿಜ. ನನಗೆ ನನ್ನ ಕ್ಷೇತ್ರಕ್ಕೆ ನೀವೇನು ಮಾಡಿಕೊಡ್ತೀರ? ಇವ್ರು ಆಸ್ ಅ ಪಾರ್ಟಿ ಲೀಡರ್ ಇಫ್ ಈ ವಾಂಟ್ಸ್ ಟು ಬಿಲ್ಡ್ ಮಂಡ್ಯದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನ್ನೋವಂಥ ಉದ್ದೇಶ ಅವ್ರಿಗಿದ್ದಿದ್ರೆ ಖಂಡಿತ ನನಗೂ ಫೋನ್ ಮಾಡ್ತಿದ್ರು. ಈಗ ಅದನ್ನೇ ಇಟ್ಕೊಂಡು ನಾನೆಲ್ಲಾದರೂ ನಾನು ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಅಸೋಸಿಯೇಟ್ ಮೆಂಬರ್ ಅಂತ ನಾನು ಹೇಳೋಕ್ಕಾಗತ್ತಾ? ಬಟ್ ಪೊಲಿಟಿಕಲ್ ಡಿಸಿಷನ್ಸ್ ಬಗ್ಗೆ ನಾನು ಯಾರನ್ನು ಮಾತಾಡಿಸಿಲ್ಲ, ಅದಂತೂ ನಿಜ. ನನಗೆ ಗೌರವ ಇಲ್ಲದೆ ಇರೋ ಕಡೆ ಖಂಡಿತ ನಾನು ಹೋಗೋಕೆ ಇಷ್ಟಪಡಲ್ಲ. ನಾನು ಮೋಸ ಮಾಡಿ ನನ್ನನ್ನು ನಂಬಿದವ್ರಿಗೆ ಮೋಸ ಮಾಡಿ ನನಗೇನೋ ಒಳ್ಳೇದಾಗತ್ತೆ ಅನ್ನೋಂಥ ಡಿಸಿಷನ್ ನನ್ನ ಕೈಲಾಗಲ್ಲ. ನೋಡಿ, ಅವರವರ ಅನಿಸಿಕೆಗಳನ್ನು ಅವರು ಆ ಥರ ಒಂದು ವಿಚಾರಿಸ್ದೇ ಹೇಳೋದು ಅಷ್ಟು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ನಾನು ಎಂ ಪಿ ಆಗಿ ಗೆದ್ದು ಮೂರುವರೆ ವರ್ಷ, ಈ ಮೂರುವರೆ ವರ್ಷದ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಾನೆಂದೂ ಮಾತಾಡೂ ಇಲ್ಲ, ಅವರು ನನ್ನನ್ನು ಏನೂ ಕೇಳಿಲ್ಲ. ಒಂದು ಪಕ್ಷದ ಒಂದು ಒಂದು ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಒಂದು ಪಕ್ಷಕ್ಕೆ ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಯಾರು ಯಾವ ಪೊಸಿಷನಲ್ಲಿದ್ದಾರೆ ಏನು ಅನ್ನೋದನ್ನು ಸ್ವಲ್ಪ ಅವರು ತಿಳ್ಕೊಂಡು ಈ ವಿಚಾರದ ಬಗ್ಗೆ ಮಾತಾಡಿದರೆ ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ನನಗೂ ಅನಿಸ್ತು. ನಾನು ಇದರ ಗಮನ ನಿಜಕ್ಕೂ ಅಷ್ಟು ಕೊಟ್ಟಿರಲಿಲ್ಲ. ಇವಾಗಷ್ಟೇ ನಾನು ಆ ಕ್ಲಿಪ್ಪಿಂಗ್ನ ನೋಡಿದೆ, ನೀವು ಈ ಪ್ರಶ್ನೆ ಕೇಳಬೇಕಾದ್ರೆ ಅವ್ರು ಏನು ಹೇಳಿರೋದು ಅಂತ. ಇದರಲ್ಲಿ ನನಗೆ ಆಶ್ಚರ್ಯ ಆಗೋದು ಏನು ಅಂತಂದರೆ, ಒಂದು ನಾನು ಇಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ, ನಾನು ನಮ್ಮ ಯಜಮಾನರ ಅಂಬರೀಷ್ ಅವರು 25 ವರ್ಷ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ನಾನು ಬಿಗಿನಿಂಗಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ಒಬ್ಬರನ್ನ ಟಿಕೆಟ್ ನನಗೆ ಕೊಡಿ ಮಂಡ್ಯದಿಂದ ಅಂತ ಕೇಳಿದ್ದು ಕಾಂಗ್ರೆಸ್ ಪಕ್ಷನ. ನಾನು ಬೇರೆ ಪಕ್ಷಕ್ಕೆಲ್ಲೂ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ಅಂಬರೀಷ್ ಅವ್ರಿಗೆ ಎಲ್ಲ ಪಕ್ಷಗಳ ಒಂದು ಲೀಡರ್ಸ್ ಜೊತೆಯಲ್ಲೂ ಒಳ್ಳೆ ರಿಲೇಷನ್ಶಿಪ್ ಇತ್ತು, ಒಳ್ಳೆ ಒಂದು ಫ್ರೆಂಡ್ಶಿಪ್ಸ್ ಇತ್ತು ಅವ್ರಿಗೆ. ನಾನು ಯಾರನ್ನು ಬೇಕಾದರೂ ಕೇಳಿರ್ಬೋದು, ಯಾರು ಬೇಡ ಅಂತಿರ್ಲಿಲ್ವೇನೋ. ಬಟ್ ನಾನು ಕೇಳಿದ್ದು ಕಾಂಗ್ರೆಸ್ ಪಕ್ಷವನ್ನು ಮಾತ್ರ, ಯಾಕೆಂದರೆ ಆ ಒಂದು ಲಾಯಲ್ಟಿ ನನ್ನಲ್ಲಿತ್ತು, ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಂತ. ಆ ಟೈಮಲ್ಲಿ ನನ್ನ ಡಿಸ್ಕರೇಜ್ ಮಾಡಿರೋದೇ ಡಿ ಕೆ ಶಿವಕುಮಾರ್ ಅವರು. ಬೇಡ ನಿಮ್ಗೆ ಮಂಡ್ಯದಲ್ಲಿ, ಬೇಡ ನೀವು ಬ್ಯಾಂಗ್ಳೂರು ಸೌತಲ್ಲಿ ನಿಂತ್ಕೊಳ್ಳಿ, ಬ್ಯಾಂಗ್ಳೂರು ನಾರ್ತಲ್ಲಿ ನಿಂತ್ಕೊಳ್ಳಿ, ಮಂಡ್ಯ ನಿಮ್ಗೆ ತುಂಬ ಕಷ್ಟ ಆಗುತ್ತೆ, ಮಂಡ್ಯನ ನೀವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ, ಈ ರೀತಿ ಒಂದು ಡಿಸ್ಕರೇಜಿಂಗ್ ಆಗಿ ಮಾತಾಡಿದ್ದು ಅವರೇ. ಇದನ್ನು ಈ ಮಾತನ್ನು ನೀವು ಅವ್ರನ್ನ ಕೇಳ್ಬೋದು, ಓಪನ್ ಆಗಿ ಅವರು ಒಪ್ಕೊಳ್ಳೇಬೇಕು ಈ ಮಾತನ್ನು. ನಾನು ಅದರ ಜೊತೆಗೆ ನಾವು ಒಂದು 5-6 ಜನ ಇದ್ವಿ ಈ ಮಾತುಕತೆ ನಡೆದಾಗ. ಅವರು ನನಗೆ ಇಲ್ಲ, ಕಾಂಗ್ರೆಸ್ಸಿಂದ ನಿಮಗೆ ಸೀಟ್ ಕೊಡೋಕ್ಕಾಗಲ್ಲ ಅನ್ನುವಂಥ ಒಂದು ಮಾತು ಹೇಳಿದ ಮೇಲೇ ನಾನು ಎರಡನೇ ಸ್ಟೆಪ್ ತಗೊಂಡಿದ್ದು, ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಅಂತ ಜನ ಹೇಳಿದರು ನನಗೆ. ನಾನು ತಗೊಂಡಿರೋ ತೀರ್ಮಾನ ಏನಲ್ಲ ಇವತ್ತಿಗೂ. ಆವತ್ತು ಅಫ್ಕೋರ್ಸ್ ಬಿ ಜೆ ಪಿ ನನಗೆ ಓಪನ್ ಆಗಿ ಸಪೋರ್ಟ್ ಕೊಟ್ಟಿದ್ದರು, ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕದೇನೆ ಅವರ ಕೇಡ್ರನ್ನು ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಖಂಡಿತ ಬಿ ಜೆ ಪಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದರಲ್ಲಿ ಸೀಕ್ರೆಟ್ ಏನಿಲ್ಲ. ಆದರೆ ಅವರು ಯಾವ ಕಂಡೀಷನ್ಸು ಹಾಕಿಲ್ಲ. ಈ ರೀತಿ ನೀವು ಗೆದ್ದರೆ ನಮ್ಮ ಪಾರ್ಟಿ ಇಮಿಡಿಯೇಟ್ಲಿ ಸೇರ್ಕೊಂಬಿಡಬೇಕು ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಹಾಕ್ತೀವಿ ಅನ್ನೋಂಥ ಮಾತು ಬಿ ಜೆ ಪಿ ಪಕ್ಷ ಯಾವತ್ತೂ ನನಗೆ ಹಾಕಿಲ್ಲ, ಈವರೆಗೂ ಹಾಕಿಲ್ಲ. ಅದೊಂದು. ನಾನು ನನ್ನ ಮುಂದಿನ ನಡೆ ಏನು ಅಂತ ಕೇಳಬೇಕಾದ್ರೆ ನಾನು ಒಂದೇ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನನಗೆ
ನನ್ನ ಪರ ಯಾರು ನಿಂತ್ಕೋತಾರೆ ಅಥವಾ ನನಗೆ ಒಂದು ಬೆಂಬಲವಾಗಿ ಯಾರಿರ್ತಾರೆ, ನನ್ನ ನನಗೇನಾದರೂ ಅನುಕೂಲ ಆಗೋಕ್ಕೆ ಏನೇನು ಮಾಡಿಕೊಡ್ತಾರೆ ಅನ್ನೋ ಅಂಥ ವಿಚಾರ ನಾನು ಯಾವತ್ತೂ ಯಾವ ಪಕ್ಷಗಳ ಜೊತೆಯಲ್ಲೂ ಡಿಸ್ಕಸ್ ಮಾಡಿಲ್ಲ ಈವರೆಗೂ. ಇದು ಆ ಚಾಮುಂಡಿ ತಾಯಿ ಮೇಲೆ ಸತ್ಯ. ಇದು ಯಾಕೆ ಅಂತಂದರೆ ನನ್ನ ಉದ್ದೇಶ ಏನು ಅಂತಂದರೆ, ನನ್ನ ಎಲ್ಲಿಂದಾನೋ ಕರ್ಕೊಂಬಂದು ಒಂದು ಇಂಡಿಪೆಂಡೆಂಟಾಗಿ ಒಂದು ಐತಿಹಾಸಿಕ ರೀತಿಯಲ್ಲಿ ಗೆಲ್ಲಿಸಿದ್ದ ನನ್ನ ಜನ, ಅವ್ರಿಗೆ ನನ್ನ ಋಣ ತೀರಿಸ್ಕೋಬೇಕಾಗಿರೋ ಜವಾಬ್ದಾರಿ ನನ್ನಲ್ಲೇ ಇದೆ. ಆ ಒಂದು ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇದು ಎರಡು ಪಕ್ಷಗಳು ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ಅವ್ರ ಪಕ್ಷ ಜಾಯ್ನ್ ಆಗೋಕ್ಕೆ ಈ ಒಂದು ಮೂರು ವರ್ಷದಲ್ಲಿ ಅನ್ನೋದು ನಿಜ. ಅದು ಯಾರು ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಎಲ್ಲ ಪಕ್ಷಗಳ ಲೀಡರ್ಸು ನನ್ನನ್ನು ಮಾತಾಡಿಸಿದ್ದಾರೆ, ನಮ್ಮ ಮನೆಗೂ ಒಂದಷ್ಟು ಲೀಡರ್ಸ್ ಬಂದಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ನಾನು ಹೇಳೋದು ಇಷ್ಟೇ, ನೀವು ನನಗೇನೋ ಮಾಡಬೇಕಾಗಿಲ್ಲ. ಅವ್ರು ಕೇಳ್ತಾರೆ ನಿಮ್ಮ ಮಗನಿಗೆ ಸೀಟ್ ಬೇಕಾ, ಐ ಸೆಡ್ ನೋ, ನನ್ನ ಮಗನಿಗೆ ನೀವೇನು ಸೀಟ್ ಕೊಡಬೇಕಾಗಿಲ್ಲ. ಅವ್ರು ಟೈಮ್ ಬಂದಾಗ ಅವ್ರು ನೋಡ್ಕೋತಾರೆ. ನಾನಂತೂ ಆ ರೀತಿ ಡಿಮ್ಯಾಂಡ್ ಮಾಡಲ್ಲ, ಅವನು ಆ ರೀತಿ ಯಾವತ್ತೂ ಒಂದು ಆಸೆ ಪಟ್ಟಿದ್ದಲ್ಲ. ನನಗೆ ನನ್ನ ಕ್ಷೇತ್ರಕ್ಕೆ ನೀವೇನು ಮಾಡಿಕೊಡ್ತೀರ, ನಾನು ನಿಮ್ಮ ಪಕ್ಷ ಜಾಯ್ನ್ ಆದರೆ ನನ್ನ ಕಡೆಯಿಂದ ನೀವು ನನ್ನ ಕ್ಷೇತ್ರಕ್ಕೆ ಏನು ಮಾಡ್ತೀರ, ನನಗೆ ಬೆಂಬಲವಾಗಿರೋ ನಿಂತಿದ್ದ ಜನಕ್ಕೆ ನೀವೇನು ಇನ್ಶೂರೆನ್ಸ್ ಕೊಡ್ತೀರ. ಅವನು ನಾನು ಕೈ ಬಿಡೋ ಹಾಗಿಲ್ಲ. ಅದು ಯಾರೇ ಇರಲಿ, ನನಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡಿದ್ದಾರೆ, ನನಗೆ ಬಿ ಜೆ ಪಿ ಕ್ಯಾಡ್ರು ಸಪೋರ್ಟ್ ಮಾಡಿದ್ದಾರೆ, ಲೀಡರ್ಸೂ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಲೋಕಲ್ ಲೆವೆಲಲ್ಲಿ, ನಾಟ್ ಸ್ಟೇಟ್ ಲೆವೆಲಲ್ಲೆಲ್ಲ. ನಾನು ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಮಂಡ್ಯ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅವ್ರನ್ನ ಯಾರನ್ನೂ ನಾನು ಕೈ ಬಿಡೋಕ್ಕೆ ಇಷ್ಟ ಇಲ್ಲ. ಅವ್ರು ನನಗೆ ಸಪೋರ್ಟ್ ಮಾಡಿದ್ರು, ನಾನು ಅವ್ರಿಗೆ ಸಪೋರ್ಟಿವಾಗಿ ನಿಂತ್ಕೊಳ್ಳೋ ಅಂಥ ಒಂದು ಜವಾಬ್ದಾರಿ ನನ್ನ. ನಾನು ಅದನ್ನು ತುಂಬ ಸೀರಿಯಸ್ ಆಗಿ ತಗೋತೀನಿ. ಅದಕ್ಕೆ ಈವರೆಗೂ ನಾನು ಯಾವ ಕಡೆಯೂ ಸ್ಟೆಪ್ಪು ತಗೊಂಡಿಲ್ಲ. ಹೀಗಿದ್ದಾಗ ಅವರು ಒಂದು ಬ್ಲ್ಯಾಂಕ್ ಆಗಿ ನೀವು ಪ್ರೆಸ್ ಕೇಳಿದಾಗ ನೀವು ಅವರ ಅಸೋಸಿಯೇಟ್ ಮೆಂಬರ್ ಅಂತ ಹೇಳೋದು ಫಾರ್ ಹಿಸ್ ಪೊಸಿಷನ್ ಅದು ಕರೆಕ್ಟ್ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ವಲ್ಪ ಅವ್ರು ವಿಚಾರಿಸ್ಬೋದು, ಅಥವಾ ಅವ್ರ ಫೋನು ಒಂದಿನ ಒಬ್ಬರು ಇಂಡಿಪೆಂಡೆಂಟಾಗಿ ಮೆಂಬರ್ ಗೆದ್ದಾಗ ಅವರು ಶರತ್ ಬಚ್ಚೇಗೌಡ ಅವ್ರ ಮನೆಗೆ ಹೋಗಿ ಇವರು ವೆಲ್ಕಮ್ ಮಾಡಿದ್ದಾರೆ, ಅದು ನಾವೆಲ್ಲರೂ ನೋಡಿದ್ವಿ. ಇವರು ಆ್ಯಸ್ ಅ ಪಾರ್ಟಿ ಲೀಡರ್ ಇಫ್ ಈ ವಾಂಟ್ಸ್ ಟು ಬಿಲ್ಡ್ ಮಂಡ್ಯದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನ್ನೋವಂಥ ಉದ್ದೇಶ ಅವ್ರಿಗಿದ್ದಿದ್ರೆ ಖಂಡಿತ ನನಗೂ ಫೋನ್ ಮಾಡ್ತಿದ್ರು, ಕೇಳ್ತಾ ಇದ್ರು ನಿಮ್ಮ ಉದ್ದೇಶ ಏನು, ನಿಮ್ಮ ಮೈಂಡಲ್ಲಿ ಏನಿದೆ. ನೀವು ಮೂಲತಃ ನಿಮ್ಮ ಹಸ್ಬೆಂಡು ಕಾಂಗ್ರೆಸ್ಸಲ್ಲಿದ್ದವರು, ನಿಮ್ಮ ಇದು ಯಾವ ಕಡೆ ಇದೆ, ನಿಮ್ಮ ನಡೆ ಏನು, ಮುಂದಿನ ನಡೆ ಏನು ಅಂತ ಒಂದು ಕೇಳೋವಂಥ ಮಾತು ಅವ್ರು ಮಾಡ್ಬೋದಾಗಿತ್ತು. ಈವರೆಗೂ ಅವ್ರು ಮಾಡಿಲ್ಲ ಆ ವಿಷಯನ. ಸೊ ನಿಜಕ್ಕೂ ಅವ್ರಿಗೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಅಂತ ಡೌಟು ಈಗ ನನ್ನಲ್ಲೂ ಇದೆ, ಹಲವಾರು ಪಕ್ಷ ಕಾರ್ಯಕರ್ತರಲ್ಲೂ ಅದಿದೆ. ಇದು ನಿಜಾಂಶ. ಎರಡನೇದು ಈ ರೀತಿ ಊಹಾಪೋಹೆ. ಮೊನ್ನೆ ನಾನು ಒಂದು ಮಾಧ್ಯಮದಲ್ಲಿ ಒಂದು ಒಬ್ಬರು ಒಂದು ವಿಶ್ಲೇಷಣಾ ರೀತಿಯಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ರು, ಯಾವ್ಯಾವ ಪಕ್ಷ ಯಾವ ರೀತಿ ಕಾಸ್ಟ್ ಪ್ರಕಾರ ಯಾರು ಯಾವ ಕಡೆ ಹೋಗ್ತಾರೆ ಅನ್ನೋ ಅಂತ ಒಂದು ಜನರಲ್, ಮುಖ್ಯವಾಗಿ ಮಂಡ್ಯಕ್ಕೆ ಸಂಬಂಧಪಟ್ಟಾಗೆ. ಆ ಮೇನ್ ಆ್ಯಂಕರ್ ಯಾರಿದ್ದಾರೆ ಅವರೊಂದು ಮಾತು ಅದರಲ್ಲಿ ಹೇಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಅವರು ಜೆ ಡಿ ಎಸ್ ಪರ ಅಡ್ಜಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಅವರು ಮಂಡ್ಯ ಕಾಂಗ್ರೆಸ್ನ ಸ್ವಲ್ಪ ಕೈ ಬಿಡ್ತಾರೆ ಅನ್ನೋಂಥ ಮಾತನ್ನು ಆ ಆ್ಯಂಕರ್ ಹೇಳ್ತಾರೆ. ಈಗ ಈ ಇದು ಒಬ್ಬರ ಅಭಿಪ್ರಾಯ ಅಷ್ಟೇ. ಈಗ ಅದನ್ನೇ ಇಟ್ಕೊಂಡು ನಾನೆಲ್ಲಾದರೂ ನಾನು ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಅಸೋಸಿಯೇಟ್ ಮೆಂಬರ್ ಅಂತ ನಾನು ಹೇಳೋಕ್ಕಾಗತ್ತಾ? ಅದು ಜವಾಬ್ದಾರಿಯುತವಾದ ಒಂದು ಪೊಸಿಷನಲ್ಲಿರೋರು ಹೇಳೋ ಅಂಥ ಮಾತುಗಳಲ್ಲ. ಸೊ ಈ ರೀತಿ ಮಾತುಗಳು ತಪ್ಪಾಗುತ್ತೆ. ಅದು ಆ ರೀತಿನೇ ನೀವು ಹೇಳಿದಾಗೆ ಆ ರೀತಿಯ ಒಂದು ಸೂಚನೆಯನ್ನು ಅವ್ರು ಕೊಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ಅವರನ್ನು ಅಪ್ರೋಚ್ ಮಾಡಿಲ್ಲ. ನಾನು ಯಾರನ್ನು ಕಾಂಗ್ರೆಸ್ ಲೀಡರ್ಸಲ್ಲಿ ಯಾರನ್ನು ನಾನು ಈವರೆಗೂ ಮಾತಾಡಿಸಿಲ್ಲ. ಅಂದರೆ ಈ ವಿಚಾರವಾಗಿ ಜನರಲ್ ಆಗಿ ಮಾತಾಡೋದು ಬೇರೆ, ಬಟ್ ಪೊಲಿಟಿಕಲ್ ಡಿಸಿಷನ್ಸ್ ಬಗ್ಗೆ ನಾನು ಯಾರನ್ನು ಮಾತಾಡಿಸಿಲ್ಲ, ಅದಂತೂ ನಿಜ. ಅಲ್ಲ ನೋಡಿ, ಇಲ್ಲಿ ಪಾಪ ಕಾರ್ಯಕರ್ತರು ಬಂದು ಆಸೆ ಪಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮೇಡಮ್ ನೀವು ನಮ್ಮ ಪಕ್ಷಕ್ಕೆ ಬಂದ್ಬಿಡಿ, ನಮ್ಮ ಪಕ್ಷಕ್ಕೆ ಬಂದ್ಬಿಡಿ, ನೀವು ಬಂದರೆ ನಮ್ಗೆ ಇನ್ನಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ ಅಂತ ನಾನು ಹೇಳಿದೆ. ಆದರೆ ನೀವು ಹೇಳೋದು ಬೇರೆ, ನೀವು ನನ್ನ ಪರ ನಿಂತಿದ್ದೀರ, ನಾನು ನಿಮ್ಮ ಪರ ಇರ್ತೀನಿ. ಬಟ್
ಲೀಡರ್ಶಿಪ್ ಇಂದ ಬರದೆ ನಾನು ಹೋಗಿ ಯಾರನ್ನು ಕೈ ಚಾಚಿ ಕೇಳೋ ಅಂತ ಪ್ರಶ್ನೆ ಇಲ್ಲ ಅಂತ ನಾನು ಹೇಳಿದೆ. ನೋಡಿ, ಒಂದು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವ ಪಕ್ಷ ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ಮ್ಯಾನಿಫೆಸ್ಟೋ ಒಂದು ಒಂದು ಕ್ಲಿಯರ್ ಕಟ್ ಇಂಟೆನ್ಷನ್ಸ್ ತೋರಿಸ್ತಾರೋ ಅದು ನನ್ನ ಮೊದಲನೇ ಆದ್ಯತೆಯಾಗಿರುತ್ತೆ. ಎರಡನೇದು ನಮ್ಮ ನನ್ನ ಪರ ನಿಂತಿರೋ ನಮ್ಮ ಟೀಮ್ ಏನಿತ್ತು, ನಮ್ಮ ಬೆಂಬಲಿಗರು, ನಮ್ಮ ಕಾರ್ಯಕರ್ತರು ಅಂತ ಯಾರ್ಯಾರಿದ್ರು, ಸ್ವಲ್ಪ ಜನನೇ ಇರ್ಬೋದು, ಬಟ್ ಅವ್ರನ್ನೆಲ್ಲರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗೋ ಪಕ್ಷ ಯಾವುದು. ಮೂರನೇದು, ಇದು ಮುಖ್ಯನೇ, ನಾನು ಮಾಡೋ ಕೆಲಸಕ್ಕೆ ನನಗೆ ಗೌರವದಿಂದ ಯಾರು ಸ್ವಾಗತಿಸ್ತಾರೋ ಆ ಪಕ್ಷಕ್ಕೆ ನಾನು ಹೋಗ್ತೀನಿ, ಹೊರತು ನನಗೆ ಗೌರವ ಇಲ್ಲದೆ ಇರೋ ಕಡೆ ಖಂಡಿತ ನಾನು ಹೋಗೋಕೆ ಇಷ್ಟಪಡಲ್ಲ. ಅಲ್ಲ, ಹೈಕಮಾಂಡ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಖಂಡಿತ ಬಿ ಜೆ ಪಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸಿಂದನೂ ಸೇರಿ ನನ್ನನ್ನು ಮಾತಾಡಿಸಿದ್ದಾರೆ ಈ ವಿಷಯ. ಆದರೆ ಫಾರ್ಮಲ್ ಆಗಿ, ಅಫೀಷಿಯಲ್ ಆಗಿ ಅಲ್ಲ, ಒಂಥರ ಇನ್ಫಾರ್ಮಲ್ ಆಗಿ ಮಾತಾಡಬೇಕಾದ್ರೆ ಬನ್ನಿ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಮಂಡ್ಯದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳಿದ್ದೀನಿ. ನಾನು ನನ್ನ ವಿಚಾರ ಏನಂದರೆ, ಇಲ್ಲಿ ನೀವು ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಇಂಪ್ರೂವ್ ಮಾಡ್ಕೊಂಡು ಬರ್ತೀರಾ, ಯಾವ ರೀತಿ ಪಕ್ಷವನ್ನು ಕಟ್ಟಬೇಕಾದ್ರೆ ಒಂದಷ್ಟು ಶಕ್ತಿನ ತುಂಬ ಬೇಕಾಗಿ ಬರುತ್ತೆ, ಅದಕ್ಕೆ ನಿಮ್ಮಲ್ಲಿ ಆ ಮೈಂಡ್ ಸೆಟ್ ಇದೆಯಾ, ನಿಮ್ಮಲ್ಲಿ ಆ ಇಂಟೆನ್ಷನ್, ಆ ವಿಲ್ ಅನ್ನೋದು ಇದೆಯಾ, ಅದನ್ನು ನೀವು ನನಗೆ ಅಶ್ಯೂರೆನ್ಸ್ ಕೊಟ್ಟರೆ ಐ ಆಮ್ ಓಕೆ ಟು ಜಾಯಿನ್ ಎನಿ ಪಾರ್ಟಿ ಅಂತ ಹೇಳಿದ್ದೀನಿ. ಖಂಡಿತ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ನಾನು ಹೇಳೋದು, ನಾನು ಈವರೆಗೂ ಮಾತಾಡಿದ್ದು ನೀವು ಕೇಳಿದ ಪ್ರಶ್ನೆಗೆ ರಾಜ್ಯಾಧ್ಯಕ್ಷರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟೆ. ಕಾಂಗ್ರೆಸ್ ಲೀಡರ್ಸ್, ಹಲವಾರು ಲೀಡರ್ಸ್, ನಮ್ಮ ಕುಟುಂಬಕ್ಕೆ ಆಪ್ತರಾಗಿರೋವಂಥ ಲೀಡರ್ಸ್ ಇನ್ನೂ ಇದ್ದಾರೆ. ಅಂಬರೀಷ್ ಅವ್ರಿಗೆ ತುಂಬ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದವರು ಈಗಲೂ ನಮಗೆ ಫ್ರೆಂಡ್ಸ್ ಆಗೇ ಇದ್ದಾರೆ. ಅಫ್ಕೋರ್ಸ್ ಕ್ಯಾಶುವಲ್ ಆಗಿ ಎಷ್ಟೋ ಸಲ ಅವರು ಕೇಳಿದ್ದಾರೆ ನೀವು ಪಕ್ಷ ಜಾಯಿನ್ ಆಗಿ ಅಂತ, ಬಟ್ ನನ್ನ ಪ್ರಕಾರ ಅದು ಅಫೀಷಿಯಲ್ ಇನ್ವಿಟೇಷನ್ ಆಗಲ್ಲ. ಆ ಥರ ನಾನೇನಾದರೂ ಹೋದರೆ ಯಾವುದೇ ಪಕ್ಷಕ್ಕೂ ನನಗೆ ಗೌರವ ಉಳಿಯಲ್ಲ. ನನ್ನ ಬೆಂಬಲಿಗರಿಗೆ ನಾನು ಆಸೆ ಪಡೋ ಒಂದು ಒಂದು ಸ್ಥಾನನೋ ಒಂದು ಅಶ್ಯೂರೆನ್ಸೋ ಸಿಗಲ್ಲ. ಅದನ್ನು ಇಟ್ಕೊಂಡು ನಾನು ನೀವಿಷ್ಟು ಸಲ ನಾನು ಬಂದಾಗ ಇದು ಈ ಪ್ರಶ್ನೆನ ಈ ಎರಡು ವರ್ಷದಲ್ಲೋ ಮೂರು ವರ್ಷದಲ್ಲೋ ಹಲವಾರು ಬಾರಿ ಕೇಳಿರ್ತೀರ. ನಾನು ನಿಜಕ್ಕೂ ಹೇಳ್ತಾ ಇದ್ದೀನಿ, ನನ್ನ ಸ್ಟೆಪ್ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ಐ ವಾಂಟ್ ಅಶ್ಯೂರೆನ್ಸ್. ನಾನು ಫಾಲ್ಸ್ ಅಶ್ಯೂರೆನ್ಸ್ ಕೊಟ್ಕೊಂಡು ಬೇರೆಯವ್ರಿಗೆ ಎಲ್ಲ ಸರಿಪಡಿಸೋಣ ಆಮೇಲೆ ನೋಡೋಣ, ಸದ್ಯಕ್ಕೆ ನನಗೆ ಒಳ್ಳೇದಾಗ್ತಾ ಇದೆ ಸೊ ನಾನು ಈ ಸ್ಟೆಪ್ ತಗೊಳ್ತೀನಿ ಅನ್ನೋ ಸ್ಟೆಪ್ ತಗೊಳ್ಳೋಕ್ಕೆ ನಾನು ಮೋಸ ಮಾಡಿ ನನ್ನನ್ನು ನಂಬಿದವ್ರಿಗೆ ಮೋಸ ಮಾಡಿ ನನಗೇನೋ ಒಳ್ಳೇದಾಗತ್ತೆ ಅನ್ನೋಂಥ ಡಿಸಿಷನ್ ನನ್ನ ಕೈಲಾಗಲ್ಲ. ಸಿದ್ದರಾಮಯ್ಯನವರು ಆ ಟೈಮಲ್ಲಿ ಅವ್ರು ಹೇಳಿದ್ರು, ಮೈ ಹ್ಯಾಂಡ್ಸ್ ಆರ್ ಟೈಡ್ ಅಂದರು. ನನ್ನ ಕೈಲಿದ್ದರೆ ನಾನು ಫಸ್ಟ್ ಚಾಯ್ಸು ನಿಮಗೆ ಕೊಡ್ತಾ ಇದ್ದೆ, ಬಟ್ ನನ್ನ ಕೈಲಿ ಇಲ್ಲ, ಅದಾಗಲೇ ಡಿಸೈಡ್ ಆಗಿಬಿಟ್ಟಿದೆ. ಸೊ ಅವರು ಮಂಡ್ಯ ಸೀಟ್ನ ಅವ್ರು ಬಿಟ್ಟುಕೊಡಲ್ಲ ಜೆ ಡಿ ಎಸ್ ಅನ್ನೋ ಅಂತ ಮಾತನ್ನು ಹೇಳಿದ್ರು.